ನಮಸ್ಕಾರ, ಬೀಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ದಿನಾಂಕ 11/3/2024 ಸೋಮವಾರ ರಾತ್ರಿ 8 ಗಂಟೆಗೆ ರಥೋತ್ಸವ ಇರ್ತೈತಿ. ಅದಾದ ತಕ್ಷಣ ಮರುದಿವಸ 12/3/2024 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಅನ್ನಪ್ರಸಾದ ನೈವೇದ್ಯ. ಅವತ್ತಂದ್ರೆ ಕಾರ್ಣಿಕ ನುಡಿಯುವುದು, ಕಾಲಜ್ಞಾನ ನುಡಿಯುವುದು, ಎಲ್ಲ ಕಾರ್ಯಕ್ರಮಗಳು ಇರ್ತಾವೆ. ಜೋಡೆತ್ತಿನ ಕಲ್ಲು ಜಗಿಸುವ ಸ್ಪರ್ಧೆನೂ ಐತಿ. ಎಲ್ಲ ಭಕ್ತಾದಿಗಳು ತಮ್ಮ ತನುಮನ ಧನದಿಂದ ಸದಾಶಿವಪ್ಪನ ಸನ್ನಿಧಿಗೆ ಬಂದು, ಯಾಕಂದ್ರೆ ಬಹುಶಃ ನೀವು ಎಲ್ಲ ಭಕ್ತಾದಿಗಳು ಏನು ಬಬಲಾದಿಗೆ ಬರ್ತಿರಲ್ಲ, ಬಬಲಾದಿ ಅನ್ನೋದು ಇವತ್ತು ಸಾಕ್ಷಾತ್ ಸದಾಶಿವಪ್ಪ ಹಾಗೂ ಷಣ್ಮುಖ ಸಿದ್ಧರು ಚಂದ್ರವ್ವ ತಾಯಿಯವರು ಪಾದಸ್ಪರ್ಶ ಮಾಡಿದಂಥ ಜಾಗ ಇದು. ಅಂಥ ಒಂದು ಶಕ್ತಿಪೀಠದ ಜಾಗಕ್ಕೆ ನೀವು ಬರಾಕತ್ತೀರಿ, ಬಂದು ಸದಾಶಿವಪ್ಪನ ಗದ್ದುಗೆ ಘನಿ ಹಚ್ಚಿ ಬೇಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನನ್ನ ಮಕ್ಕಳು ಒಳ್ಳೆಯ ಹುದ್ದೆ ಸಿಗಲಿ ಹಾಗೂ ನಿಮ್ಮ ಹೊಲದಲ್ಲಿ ರೈತರು ಸಾಕಷ್ಟು ಇವತ್ತು ನಮ್ಮ ಮಠಕ್ಕೆ ಬರೋರೆಲ್ಲ ರೈತರ ಬರ್ತಾರೆ, ಎಲ್ಲ ಶ್ರಮಿಕರು, ಎಲ್ಲ ಉದ್ಯೋನ್ಮುಖ ಯುವ ಪ್ರತಿಭೆಗಳು, ಉದ್ಯೋಗಸ್ಥರು ಎಲ್ಲರೂ ಬರ್ತಾರೆ ಇವತ್ತು ಮಠಕ್ಕೆ. ಎಲ್ಲರೂ ಬಂದು ಸದಾಶಿವಪ್ಪನ ಗದ್ದುಗೆ ಘನಿ ಹಚ್ಚಿ ಬೇಡ್ಕೊಂಡು, ಯಾಕಂತಂದರೆ ಇವತ್ತು ಈ ಬಬಲಾದಿ ಅನ್ನೋ ಜಾಗ ದೊಡ್ಡ ಶಕ್ತಿಯ ಪೀಠ. ಸಾಕ್ಷಾತ್ ಸದಾಶಿವಪ್ಪ, ಷಣ್ಮುಖ ಸಿದ್ಧರು, ಚಂದ್ರವ ತಾಯಿ, ಚಿಕ್ಕೈ ಮುತ್ಯ ಇವತ್ತೆಲ್ಲ ಇಲ್ಲಿ ಅಡ್ಡಾಡಬಹುದಂಥ ಜಾಗ ಇದು. ಶಕ್ತಿಪೀಠ ಬಬಲಾದೇವ್ರ ಬಾಯಾಗಿರ್ತಾರೆ ಅನ್ನೋದಕ್ಕಿಂತನೂ ಬಬಲಾದೇವರ ಪಾದದ ಧೂಳಿನಲ್ಲಿ, ಅವ್ರ ಪಾದದ ಧೂಳವನ್ನು ನಾವು ಹಸ್ಕೊಂಡ್ರೆ ಎಲ್ಲರೂ ಉದ್ಧಾರ ಹಾಕೀವಿ ಅಂತೇಳಿ ಸದಾಶಿವಪ್ಪ. ಇವತ್ತು ಸಾಕ್ಷಾತ್ ಸದಾಶಿವಪ್ಪನ ಸನ್ನಿಧಿ, ಅವರ ಒಂದು ಮೂಲ ಗದ್ದುಗೆ ಇವತ್ತು ಸದಾಶಿವಪ್ಪನ ಗದ್ದುಗೆ ಬಬಲಾದಿಯ ಮೂಲ ಮಠದಲ್ಲಿ ಇವತ್ತು ಅಜ್ಜನ ಜಾತ್ರೆ ಅದ್ಧೂರಿಯಾಗಿ ನಡೆಯಕತ್ತೈತಿ. ಎಲ್ಲ ಭಕ್ತಾದಿಗಳು ಬಂದು ಸದಾಶಿವಪ್ಪನ ಆಶೀರ್ವಾದ ಪಡೆದುಕೊಂಡು ಅದಾದ ನಂತರ ಮನೆಯಲ್ಲಿ ಅಥವಾ ಹೊಲಕ್ಕೆ ಹೊಲಗಳಿದ್ದರೆ ಈ ಮಠದಲ್ಲಿ ಬೀಜಗಳನ್ನು ಕೊಡ್ತಾರೆ, ಕಾಳುಗಳನ್ನು ಒಯ್ದು ನಿಮ್ಮ ಹೊಲದಲ್ಲಿ ಬಿತ್ತರಿ, ಅನ್ನ ಪ್ರಸಾದವನ್ನು ಕೊಡ್ತಾರೆ, ಅನ್ನವನ್ನು ಓದಿ ಜಂತಿ ಮ್ಯಾಗೆ ಕಟ್ಟಿರಿ. ಇದರ ಅರ್ಥ ಅನ್ನ ಪ್ರಸಾದ ಒಯ್ಯುವ ಉದ್ದೇಶ ಏನಪ್ಪ ಅಂತಂದ್ರೆ ಅನ್ನ ಓದು ಜಂತಿ ಕಟ್ತಾರೆ ಅಂದರೆ ನನ್ನ ಮನೆಗೆ ಮುಂದಿನ ಪೀಳಿಗೆಗೆ ಅನ್ನದ ಬರ ಬಾರದೇ ಇರಲಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಯು ಸಹಿತ ಅನ್ನದ ಬರ ಬಾರದೇ ಇರಲಿ, ಸಾಕ್ಷಾತ್ ಸದಾಶಿವಪ್ಪ ಕಾಪಾಡಲಿ. ಈ ಕಾಳು ಕಡಿಗಳನ್ನು ಭಕ್ತರು ಕೊಟ್ಟಂಥ ಕಾಳು ಕಡಿಗಳನ್ನು ಎಲ್ಲವನ್ನು ಮಿಶ್ರಣ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಕೊಡುವ ಉದ್ದೇಶ ಏನಪ್ಪ ಅಂತಂದ್ರೆ ಈ ಮಠದಿಂದ ಒಂದು ಹೋದಂಥ ಈ ಕಾಳುಗಳಿಂದ ನನ್ನ ಬೆಳೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಅನ್ನೋ ಒಂದು ಭಕ್ತಿಯಿಂದ ನೀವು ಬಿಡ್ಕೊಂಡು ಹೋದ್ರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗಿ ಸಾಕ್ಷಾತ್ ಸದಾಶಿವಪ್ಪ ಬೇಡಿದ್ದನ್ನು ಕೊಡುವಂಥ ಸಾಕ್ಷಾತ್ ಸದಾಶಿವಪ್ಪನಲ್ಲಿ ಅಂಥ ಶಕ್ತಿ ಐತಿ. ಆ ಶಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಸದಾಶಿವಪ್ಪನ ಬೂದಿ ತೊಗೊಂಡು ಹೋಗಿ ಎಲ್ಲವೂ ಒಳ್ಳೇದಾಕತ್ತೆ ಅಂತೇಳಿ ಹನಿ ಹಚ್ಕೊಂಡ್ರೆ ಎಲ್ಲವೂ ಒಳ್ಳೇದಾಕತಿ. ಎಲ್ಲ ಭಕ್ತಾದಿಗಳಿಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲಮ ಸಂಸ್ಥಾನ ಮಠ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸುಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ ಸೌರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡಿಬೆಲ್ಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲೂತು ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮಿ ಏಕ್ ಲಾ ಕೈಸಿ ಹಜಾರ್ ಪಾಚೋ ಪೀರ್ ಜಂಗಮ್ ಜಿದಾಪಿರ್ ಮೂರ್ಲೋ ಪುಂಡಿ ಪಚ್ಚಾಕಿ ದೋಸ್ತರೋ ದಿನ್ ಪಕಾಲಿ ಪಚ್ಚಾಕಿ ದೋಸ್ತರೋ ದಿನ್ ಜಯ ಜೈನಂ ಪಾರ್ವತೀಶ್ವರ ಮಾದೇವ್. Thank you for tuning in to Bima Hijja News.